ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಸುಂದರಮ್ಮನ್. ಸುಂದರಮ್ಮ ಅಂತ ಹೇಳಿ ಸರ್. ಊರು? ಊರು ನಾವಿರೋದು ಆದಿವಳ ಫಾರ್ಮ್ ಆರ್ಕಟ್ಟೆಯಲ್ಲಿ ಜಮೀನು ಇರೋದು. ಹಿರಿಯೂರಲ್ಲಿ? ಹಿರಿಯೂರು ಅಲ್ಲ, ತಾಲೂಕು ನಿಮ್ಗೆ ಹಿರಿಯೂರು ಬರುತ್ತಲ್ಲ. ಸರ್ ಇದು ಯಾವ ತಳಿ? 15 ನಂಬರ್. 15 ಮಹಾರಾಷ್ಟ್ರ ತಳಿ. ಸೆಟ್ಟಿಂಗ್ ನೋಡಿ, ಮೇಲಿಂದ ಇದೆ. ಅಲ್ಲಿ ಒಂದು 7 ಅಡಿ ಇತ್ತ, ಅದು 8 ಅಡಿ. 7 ಅಡಿ ಇತ್ತೆ. ಮತ್ತೆ ತೋರಿಸೋಣ ನೋಡ್ರಿ, ಇನ್ನು ಚೂರು ಗಿಡಗಳು. ವಾವ್ ವೀವ್ ನೋಡ್ರಣ, ಬಹಳ ಚೆನ್ನಾಗಿ ಕಾಣ್ತಾ ಇದೆ. ಸಂಜೆ ಟೈಮ್ ಬಂದಿದ್ದೀವಿ. ವೈರಸ್ ಇಲ್ಲ? ವೈರಸ್ ಇಲ್ಲ, ಏನಿಲ್ಲ ಸರ್. ಇದು ನೀವು ಹಾಕ್ಬೇಕಾದ್ರೆ, ಈ ಗಿಡ ಹಾಕ್ಬೇಕಾದ್ರೆ ಏನೇನ್ ಕೊಟ್ಟಿದ್ರಿ? ಏನಿಲ್ಲ ಸರ್, ಫಸ್ಟ್ ಗೆ ಸ್ವಲ್ಪ ಗೊಬ್ಬರ ಕೊಟ್ಟಿದ್ವಿ. ಯಾವ ಗೊಬ್ಬರ? ಫಸ್ಟ್ ಒಂಟಿ ಮಾಡಿ ಹೊಡೆದಿದ್ವಿ, ಗಿಡ ಹಾಕಿದೀವಿ. ಆಮೇಲೆ ಸ್ವಲ್ಪ ಒಂದು 20 ಗ್ರಾಮ್ DAP, ಒಂದು ತಿಂಗಳಾದ್ಮೇಲೆ. ತಿಂಗಳಾಗಿದ್ಮೇಲೆ ಮತ್ತೆ ಆಮೇಲೆ ನಾವು ಗೊಬ್ಬರ ಹಾಕಿದ್ಮೇಲೆ ಪಾತಿ ಮಾಡಿಲ್ಲ, ಸುತ್ತ ಹಾಕಿ ಮಣ್ಣಾಗ್ತಾ ಮಣ್ಣಾಗ್ತಾ ಬಂದ್ವಿ. ಇದು ಮೂರನೇ ಸತಿ ಈಗ ಹಾಕ್ತಾ ಇರ್ತೀವಿ. ಆಲ್ರೆಡಿ ಮೂರನೇ ಸತಿನ ಇದು. ಕೆಳಗಡೆ ಬಡ್ಡೆಯಿಂದ ಕಾಯಿ ಕಟ್ಟಿದೆ ನೋಡ್ಬೋದು. ಆಲ್ರೆಡಿ ನೆಲಕ್ಕೆ ಆಲ್ರೆಡಿ ಟಚ್ ಆಗಿದೆ ಕಾಯಿ. ಇದು ಅಣ್ಣ ಅವ್ರದ್ದು ನೋಡಿ, ಬಾರಿ ಬಂದಿದೆ ಬಿಡಿ. ಬಹಳ ಚೆನ್ನಾಗಿ ಸೆಟ್ಟಿಂಗ್ ಬಂದಿದೆ. 15 ನಂಬರ್ ಸಸಿ, ಮಹಾರಾಷ್ಟ್ರ. ಅದು ಅಣ್ಣವರು ಬೆಳೆದಿರೋಂಥದ್ದು. ವಾವ್ ಸೂಪರ್ ಆಗಿದೆ ಅಣ್ಣ. ಅಣ್ಣ ಇದೆಷ್ಟು ನಿರೀಕ್ಷೆ ಮಾಡ್ತಿದ್ರಿ? ಇದೆಷ್ಟು ಬಂದ ಪಕ್ಕ? ಇದು 100 kg ಅಂತ ಸೆಟ್ಟಿಂಗ್ ಐತಾ? ಇರೋದೇ 100 ಬರುತ್ತೆ ಅಂತ ಕಾಣುತ್ತೆ. ಹೌದು ಹೌದು, ಒಂದು 100 ಬರುತ್ತೆ. ಅಲ್ಲ, 200 kg ವರೆಗೆ ಹೇಳ್ತಾ ಇದಾರೆ. 200 kg ವರೆಗೆ ಟೋಟಲ್ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದಾರೆ. ಆಕ್ಚುಲಿ ಬರ್ಬೋದು, 2 ವರ್ಷ ಬರುತ್ತೆ ಅಂತಾರೆ ಹಣ್ಣು. ಆಲ್ರೆಡಿ ಹಣ್ಣು ಬಂದಿದೆ ನಿಮ್ಗೆ. ಅಣ್ಣ ಇಷ್ಟು ಹಾಕಿ ಎಷ್ಟು ತಿಂಗಳಾಯ್ತು? ಇದು ನಾವು ಮಾರ್ಚಲ್ಲಿ ಹಾಕಿದ್ವಿ. ಮಾರ್ಚಲ್ಲಿ ಹಾಕಿದ್ ನೀವು? ಹೌದಾ? ಹಾ ಹಾ, ಚೆನ್ನಾಗಿ ಬಂದಿದ್ದೆ. 100 kg ಆರಾಮಾಗಿ ಸೆಟ್ಟಿಂಗ್ ಇದೆ. ಇದಕ್ಕಿಂತ ಜಾಸ್ತಿ ಯಾವ್ದಾದ್ರು ಗಿಡ ಇದಾವ? ಇನ್ನ ಐತೆ ಮಸ್ತ್. ಅಲ್ಲ, ಸೆಟ್ಟಿಂಗ್ ಆಗಿರೋಂತ ಇದಕ್ಕಿಂತ ಜಾಸ್ತಿ ಸೆಟ್ಟಿಂಗ್ ಇರೋಂತ ಗಿಡಗಳು ಇದಾವ? ಐದವ್ ತೋಟದಾಗ ಐತೆ. ನಾವು ಸುತ್ತಿ ನೋಡಿದ್ರೆ ತುಂಬಾ ಗಿಡಗಳಿದಾವೆ. ಎಲ್ಲಾ ಗಿಡಗಳು ಹಂಗೆ ಬಂದಿದೆ ಅಲ್ಲ ಸರ್. ದಾಯ ಎಷ್ಟು ಮಾಡಿದ್ರಿ ಇದು ನೀವು? ಇದು ನಾವು ದಾಳಂಬಿಗಾಗಿ ಮಾಡಿರೋದು. ಇದು ಇಂಟರ್ ಕ್ರಾಪ್. ನಾವು ಇಂಟರ್ ಕ್ರಾಪ್. ಓ, ಸೆಂಟ್ರಲ್ಲಿ ಒಂದು ದಾಳಂಬ್ರೆ ಇದೆ. ಕರೆಕ್ಟ್ ಕರೆಕ್ಟ್. ದಾಳಂಬ್ರೆ ಹಾಕಿದ್ರಲ್ಲ, ಒಂದು ಗಿಡ ಬಿಟ್ಟು ಒಂದು ಗಿಡ, ಒಂದು ದಾಳಂಬ್ರೆ. ಬಡ್ಡೆ ನೋಡಿ ಎಷ್ಟು ದಪ್ಪ ಬಂದಿದೆ ಅಂತ ಹೇಳಿ. ತುಂಬಾನೇ ದಪ್ಪ ಬಂದಿದೆ ಬಡ್ಡೆನು. ವಾವ್ ಸೂಪರ್ ಆಗಿದೆ ಅಣ್ಣ ತೋಟ ನೋಡಿ, ಬಹಳ ಖುಷಿ ಆಯ್ತು ನನಗೂನು. ಹೌದು ಹೌದು, ಕಿಂಟೋಲ್ ಇದೆ ಪಕ್ಕ ಇದೆ ಬಿಡಿ, ಪಕ್ಕ ಒಂದು ಕಿಂಟೋಲ್ ಬರುತ್ತೆ ಅಂತ. ಚೆನ್ನಾಗಿದೆ ಸೆಟ್ಟಿಂಗ್ ನೋಡ್ರಿ. ವಾವ್ ಬಹಳ ಚೆನ್ನಾಗಿ ಮತ್ತೆ ಇದು ಓಕ್ ಗುಣೆ ಹಾಕಿರೋದು ಲಾಸ್ಟ್ ಗೆ. ಅಂದ್ರೆ ನೀವು ದಾಳಂಬ್ರೆಯಲ್ಲಿ ಹಾಕಿರಂತ ಅದು. ಸರ್ ದಾಯ ಎಷ್ಟು ಮಾಡಿದ್ರಿ ಇದು ದಾಳಂಬ್ರೆ? ಅದು ಇದರಿಂದ 15 ಕಿತ್ತಾಕಿ ಮತ್ತೆ ಮತ್ತೆ ಗಂಡು ತೆಗ್ದಿದ್ರೆ ನೀವು ತೆಗ್ದಿಬಿಟ್ಟು? ಹೌದಾ? ಹಾ ಹಾ, ಇಲ್ಲ ಬಹಳ ಚೆನ್ನಾಗಿ ಬಂದಿದೆ. ಓ, ಇದು ಬಡ್ಡೆಗೆ ನೀರು ಹೋಗಿ ಹಾಳಾಗಿರಂತದ್ದು. ಸರಿ. ವಾವ್ ಬರ್ಜರಿಕಾಯಿ ಹಿಡ್ದಿದೆ ನೋಡಿ. 15 ನಂಬರ್ ಮಹಾರಾಷ್ಟ್ರ ತಳಿ. ಮೇಲಿಂದ ಕೆಳಗವರ್ಗುನು ಬರೀ ಕಾಯಿ ಹಿಡ್ದಿದೆ. ಬಂದೆ ಸರ್, ಬಂದೆ. ಹೌದು, ತುಂಬಾನೇ ವಾವ್ ಸೂಪರ್ ಸರ್. 17 ರೂಪಾಯಿ ಕೊಟ್ಟಿದ್ವಿ. 17 ರೂಪಾಯಿ ಕೊಟ್ಟಿದ್ರಿ. ನಾಳೆ ಕಟ್ ಮಾಡ್ತಾರೆ ಡೆಲ್ಲಿ ಕಟ್ಟಿಂಗ್. ಡೆಲ್ಲಿ ಕಟ್ಟಿಂಗ್ ಗೆ ಸರ್ ಇದೇ ಫಸ್ಟ್ ಕಟಿಂಗಾ ನಿಮ್ದು? ಇಲ್ಲ, ಮೊನ್ನೆ ಒಂದು 300 kg ಸ್ಯಾಂಪಲ್ ತಗೊಂಡ್ವಿ. ಸ್ಯಾಂಪಲ್ 300 kg ಕಟಿಂಗ್ ಮಾಡಿದ್ದಾರೆ. ಅದಾಗಿದ್ಮೇಲೆ ಈಗ 17 ರೂಪಾಯಿಗೆ ಕೊಟ್ಟಿದ್ದಾರೆ ಅಂತೆ. ನಾಳೆ ಕಟಿಂಗ್ ಬರುತ್ತೆ ಸರ್. ಸ್ವಲ್ಪ ನಮ್ಗೆ ನಮ್ಮ ರೈತರುಗಳಿಗೆ ಮತ್ತೆ ನಮ್ಮ ವಿಡಿಯೋ ನೋಡೋರಿಗೆ ಸ್ವಲ್ಪ ಸಲ ಏನೇನ್ ಕೊಟ್ಟಿದ್ರಿ, ಯಾವ ತರ ಮಾಡಿದ್ರಿ, ಮತ್ತೆ ದಾಯ ಏನಂತ ಹೇಳಿ ಸ್ವಲ್ಪ ತಿಳಿಸ್ಬೇಕಾಯ್ತು. ವಾವ್ ಸೂಪರ್ ಸರ್. ಕಂಟಿನ್ಯೂ, ಎಲ್ಲಿ ಗ್ಯಾಪ್ ಇಲ್ಲ ನೋಡಿ ಸರ್. ನೀವು ಪಕ್ಕ ಏನೇನ್ ಹಾಕಿದೆ ಅಂತ ಹೇಳಿ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಪರ್ಫೆಕ್ಟ್ ಆಗಿ ಹೇಳಿದ್ರೆ ಅರ್ಥ ಆಗತ್ತೆ. ಯಾಕಂದ್ರೆ ಅರ್ಜೆಂಟ್ ಅಲ್ಲಿ ಸರಿ ಹೋಗಲ್ಲ. ನೀವು ನಿಧಾನವಾಗಿ ಆರಾಮಾಗಿ ಹೇಳಿದ್ರೆ ಹೆಂಗೆ ಮಾಡಬೇಕು ಮತ್ತೆ ದಾಯ ಎಷ್ಟು ಮಾಡಿದ್ರ ಅಂತ ಹೇಳಿದ್ರೆ. ಹೌದು ಹೌದು, ನಮ್ಗೋಸ್ಕರ. ವಾವ್, ನೆಲಕ್ಕೆ ಟಚ್ ಆಗಿದೆ ಆಲ್ರೆಡಿ. ಒಂದು ಚೂರು ಸ್ಪೇಸ್ ಇಲ್ಲ, ನೆಲಕ್ ಕುತ್ಕೊಂಡ್ ಬಿಟ್ಟಿದೆ ಕಾಯಿ. ತುಂಬಾ ಚೆನ್ನಾಗಿ ವೀವ್ ಬಹಳ ಚೆನ್ನಾಗಿ ಬರ್ತಾ ಇದೆ.
ಬಂದೆ ಬಂದೆ ಸರ್, ಅಲ್ಲಿನೂ ಬಂದೆ. ಓ, ಆಲ್ರೆಡಿ ಕಟಾವು ಬಂದಿದೆ. ಹಾಂ, ತುಂಬಾನೇ ಸೈಜು ಬಂದಿದೆ, ಮತ್ತೆ ಸೆಟ್ಟಿಂಗು ಅದೇ ಥರ ಇದ್ದಾವೆ. ಓ, 15 ಗಿಡ ಈ ಲೆಕ್ಕಾಚಾರಕ್ಕೂ ಬರುತ್ತೆ ಅಂತ ನಾನೇ ಅನ್ಕೊಂಡಿಲ್ಲ ಸರ್. ನಾವೇ ಕೊಟ್ಟಿದ್ದೀವಿ ಸುಮಾರಷ್ಟು ಸಸಿ ಕೊಟ್ರು, ನಾನು ಅನ್ಕೊಂಡಿಲ್ಲ ಈ ಲೆಕ್ಕಾಚಾರಕ್ಕೆ ಬರುತ್ತೆ ಅಂತ ಹೇಳಿ. ಆದ್ರೆ ನಾನು ಬೆಳಿತೀನಿ ಅನ್ಕೊಂಡಿಲ್ಲ. ಟೈಮ್ ಟು ಟೈಮ್ ಏನೇ ಆಗಲಿ, ನಮಗೆ ಅವ್ರ ಫ್ರೆಂಡ್ ಇದ್ದಾರೆ ಕೊಟ್ಟೂರಲ್ಲಿ, ಪದ್ದವಲ್ಲ ಅಂದು, ಅವರು ನಾವು ಕಾಂಪಿಟೇಷನ್ ಯಾರು ಇಳುವರಿ ಜಾಸ್ತಿ ಆಗಿತ್ತಾರ, ಅವ್ರು ಇದಕ್ಕಿಂತ ಚೆನ್ನಾಗಿದೆ ಸರ್, ಅವ್ರದ್ದು ಇನ್ನು ಇದಕ್ಕಿಂತ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇನ್ನು ಆಗ್ಲೇ 6 ಟನ್ ಕಟ್ ಮಾಡ್ಬಿಟ್ರು ಅವ್ರು, ಒಂದ್ 15 ದಿವಸ ಮುಂಚೆ ಹಾಕಿದ್ರು. ಇಲ್ಲ, ನಾನು ನಿಜವಾಗ್ಲೂ ಅನ್ಕೊಂಡಿಲ್ಲ ಸರ್, ಇದು 15 ನಂಬರ್ ಈ ಲೆಕ್ಕಾಚಾರಕ್ಕೆ ಬರುತ್ತೆ ಅಂತ ನಿಜವಾಗ್ಲೂ ನಾನು ಅನ್ಕೊಂಡಿಲ್ಲ. ಆಮೇಲೆ ಕೆಲವು ಗಿಡಗಳು ಹೋಗಿದ್ದು ಮತ್ತೆ ಹಾಕಿದ್ರು. ಇದು ಚೆನ್ನಾಗಿದೆ, ಬಿಡಬಾರ್ದು ಯಾರು ಮತ್ತೆ ಬಂದಿದೆ. ಅಲ್ಲ ಸರ್, ಇದು ನೀವು ದಾಯ ಎಷ್ಟೆಷ್ಟು ಮಾಡಿದ್ರೆ ಸ್ವಲ್ಪ ಹೇಳ್ತೀರಿ ನಮ್ಗೆ? ನಾವು ಇದು ಬಂದ ಇಂಟರ್ ಕ್ರಾಪ್. ಇಂಟರ್ ಕ್ರಾಪ್. ಆ ಕಡೆ ದಾಳಿಂಬೆ ನೋಡಿ ಸರ್. ದಾಳಿಂಬೆ ಇದೆ ಪಕ್ಕ, ಇದು ಪಪ್ಪಾಯಿ, ದಾಳಿಂಬೆ. ಹೌದು ಸರ್. ಇದು ಒಂಚೂರು ಇದು ದಾಯ ಎಷ್ಟು ದಾಯ ಮಾಡಿರೋದು ಅಂದ್ರೆ? ಸರ್, ನಾವು ದಾಳಿಂಬೆಗಾಗಿ 12 ಅಡಿ ಮಾಡಿದೀವಿ, ಗಿಡದಿಂದ ಗಿಡ 8 ಅಡಿ ಮಾಡಿದ್ವಿ. ಗಿಡದಿಂದ ಗಿಡ 8 ಅಡಿ, ಸಾಲಿಂದ ಸಾಲು 12 ಅಡಿ. ಓ, ಇದು ಸಾಲುನು ದೊಡ್ಡದಾಗಿರೋದ್ರಿಂದ ಇನ್ನಷ್ಟು ಜಾಸ್ತಿ ಚೆನ್ನಾಗಿ ಬಂದಿದೆ. ಗಾಳಿ ಬಿಸಿಲು ಬೆಳಕು, ಹೌದು, ಕೆಲವರು ಇಲ್ಲಿ ಹಾಕಿದಾರೆ ನೋಡಿದಿವಿ, 6 ಅಡಿ ಹಾಕಿದ್ದಾರೆ. ಹೌದು, ಬೇಗನೆ ಹೈಟ್ ಹೋಗುತ್ತೆ ಈ ತರ ಸೆಟ್ಟಿಂಗ್, ಫುಲ್ ಕಾಯಿ ಸೆಟ್ ಬರಲ್ಲ. ನೀವ್ ಹೇಳದಂಗೆ ನಾವು 8 ಮಾಡಿದೀವಿ, ಕಲ್ತ್ಕೊಂಡ್ಬಿಟ್ಟಾವೆ. ಆದ್ರೂ ನಮ್ದು ಈ ಲೆಕ್ಕಾಚಾರ ಕಾಯಿ ಇಲ್ಲ, ನಿಮ್ ಲೆಕ್ಕಾಚಾರ ಕಾಯಿ ಇಲ್ಲ, ಹೇಳೋದಾದ್ರೆ ಓಪನ್ ಆಗಿ ಹೇಳ್ಬೋದು. 3 ಕೆಜಿ ಬರುತ್ತೆ, ಇದು ಒಂದು 3.5 ಬರುತ್ತೆ, ಪಕ್ಕ ಒಂದು 3.5 ಕಾಯಿ ಬರುತ್ತೆ ನೋಡಿ, ಪಕ್ಕ 3.5 ಕೆಜಿ ಅಂತ ಪಕ್ಕ ಬಂದಿದೆ. 100 ಕೆಜಿ ಓಕೆ, ಬಾರಿ ಬಂದಿದೆ ಬಿಡಿ ಸರ್, ತುಂಬಾನೇ ಖುಷಿ ಆಯ್ತು, ಭಾರಿ ಖುಷಿ ಆಯ್ತು ಸರ್. ನಿಮ್ ಜಮೀನು ನೋಡ್ಬಿಟ್ಟು ಮತ್ತೆ ಈ ಕಾಯಿ ನೋಡಿ, ನಿಜವಾಗ್ಲೂ ನಾನು ಅನ್ಕೊಂಡಿಲ್ಲ 15 ನಂಬರ್ ಕಾಯಿ ಈ ಲೆಕ್ಕಾಚಾರಕ್ಕೆ ಸೆಟ್ಟಿಂಗ್ ಆಗುತ್ತೆ ಅಂತ ನಿಜವಾಗ್ಲೂ ಅನ್ಕೊಂಡಿಲ್ಲ. ಇದು ಕೆಂಪು ಭೂಮಿ, ಸುಬ್ರಹ್ಮಣ್ಯ ಸ್ವಾಮಿ ಅವರು. ವಾವ್, ಏ ಭಾರಿ ಇದೆ ಸರ್, ಬಹಳ ಖುಷಿ ಆಗ್ತಾ ಇದೆ. ಇಲ್ಲಿ ಈ ಲೆಕ್ಕಾಚಾರಕ್ಕೆ ಶೂಟಿಂಗ್ ಮಾಡಕ್ಕಾದ್ರೆ ನಾವು ಡ್ರೋನ್ ತಗೊಂಡ್ ಬರ್ಬೇಕು. ನೀವು ಹಾಕಿರೋದು ಗಿಡ ಲೆಕ್ಕಾಚಾರ, ನಾವು ರೆಕಾರ್ಡಿಂಗ್ ಮಾಡಕ್ಕಾದ್ರೆ ಡ್ರೋನ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಬೇಕಾಗತ್ತೆ. ಸರ್, ಹಾ, ಒಂದ್ ನಿಮ್ ಸ್ವಲ್ಪ ಎಲೆ ಎಲೆ ಕೆಳಗಿಂದ ಚೂರು ಕೆಳಗ್ ಮಾಡ್ತೀರ ಎಲೆ? ಹಾ, ಓಕೆ ಓಕೆ ಓಕೆ, ಸೂಪರ್ ಸರ್, ನಿಜ ಭಾರಿ ಖುಷಿ ಆಯ್ತು ನೋಡಿ. ಈಗ ಕೆಲವು ಕಂಪ್ನಿಯವರು ಮಾಡಿದ್ದಾರೆ ಬೀಜ, ಅದು ಅಷ್ಟು ಸಕ್ಸಸ್ ಆಗಿಲ್ಲ ಅಂತ ನಾನು ಹೇಳ್ತೀನಿ. ಈಗ ಹೆಸರು ತಗೊಳ್ಳೋದು ಬೇಡ, ಕೆಲವು ಕಂಪ್ನಿಗಳಲ್ಲಿ ಬಂದಿದ್ರಂತ ಅದು ಪ್ರತಿಯೊಂದು ವಿಷಯ ಇಲ್ಲ. ನಾನು ಸ್ಟಾರ್ಟಿಂಗ್ ನಲ್ಲಿ ಅಲ್ಲೊಂದು ಗಂಡು ಗಿಡ ಬಂದಿದ್ದಕ್ಕೂ ರೋಟ್ರಿ ಬಿಟ್ಟು ಹೊಡೆದು ಬಿಡ್ತೀನಿ, ಕ್ಲೋಸ್ ಮಾಡ್ತೀನಿ. ಓ, ಸಿಟ್ಟಾಗ್ಬಿಟ್ರೆ ನಿಮ್ಗೆ ಗಂಡು ಗಿಡ ಕಾಣುತ್ತಲ್ಲ ಅಂತ ಹೇಳಿ. ನಮ್ಮ ಫ್ರೆಂಡ್ ಪದವಲ್ಲ ಹೇಳಿದ್ರು, ಕೊಟ್ಟರು ಸರ್ ದಯವಿಟ್ಟು ಹಂಗ್ ಮಾಡಕ್ ಹೋಗ್ಬೇಡ್ರಿ, ಅದೇನು ಒಂದು 5% ಬರುತ್ತೆ, ಇರೋದ್ರ ಚೆನ್ನಾಗಿರುತ್ತೆ, ಅದು ಇರ್ಬೇಕಂತೆ. ಹೌದು, ತೋಟ ಕೊಲ್ಲೇದಂತ ಹೇಳಿದ್ರು. ಆಯ್ತಂದ್ರೆ ಅದ್ರ ಆದ್ರೆ ನಾ ಬಿಟ್ಟಿಲ್ಲ, ಕಟ್ ಮಾಡಿ ಹಾಕಿ ಮತ್ತೆ ಹೊಸ ಗಿಡ ಇಕ್ಕಿದ್ರಿ. ಹೊಸ ಗಿಡನು ಮತ್ತೆ ಇಕ್ಕಿದ್ರಿ, ಅದನ್ನು 5% ನೀವು ಬಿಡಬಾರ್ದು ಅಂತ ಹೇಳಿ. ಯಾಕೆ ಗ್ಯಾಪ್ ಬಿಡ್ಬೇಕು? ಅದಕ್ಕಾಗಿ. ಇಲ್ಲ ಸರ್, ಬಹಳ ಚೆನ್ನಾಗಿದೆ ಸರ್. ಈ ಗಿಡ ಎಷ್ಟಂತ ಹೇಳಿದ್ ನೀವು ಸರ್? 15 ರೂಪಾಯಿ ಗಿಡ. ಎಷ್ಟು? 15 ರೂಪಾಯಿ ಗಿಡ. ಅಲ್ಲ ಅಲ್ಲ ಸರ್, ಗಿಡ ಎಷ್ಟು ಎಷ್ಟು ಗಿಡ ಸಸಿ ಎಷ್ಟು ಹಾಕಿದ್ರೆ ಅಂತ? ನಾವು 3.5 ಸಾವಿರ ಹಾಕಿದ್ವಿ. 3.5 ಸಾವಿರ ಹಾಕಿದ್ರಿ ಸರ್, ಗಿಡಕ್ಕೆ 100 ಕೆಜಿ ಅಂದ್ರೂ ಎಷ್ಟಾಯ್ತಲ್ಲ ಸರ್ ಇಲ್ಲಿಗೆ ನೋಡಿ ಸರ್, ಕೆಳಗಿಂದಾನೆ ಸೆಟ್ಟಿಂಗ್ ಆಯ್ತು, ಅಲ್ಲಿ ನೋಡಿ ಮಣ್ಣಿಂದಾನೆ ಸೆಟ್ಟಿಂಗ್ ಆಯ್ತು. ಬಾರಿ ಇದೆ ಬಿಡಿ ಸರ್, ಒಬ್ಬೊಬ್ಬ ನೋಡ್ರಿ ವೀಕ್ಷಕರೇ, ಒಂದ್ 1/2 ಅಡಿನೂ ಗ್ಯಾಪ್ ಇಲ್ಲ, ಒಂದು 2 ಇಂಚ್ ಗ್ಯಾಪ್ ಇರಬಹುದು ಕೆಳಗಡೆ ಕಾಯಿದಿಂದಾನು. ಕೆಲವರು ಹೇಳಿದ್ರು 3 ಅಡಿ ಹೋದ್ಮೇಲೆ ಸೆಟ್ಟಿಂಗ್.